ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ನಾನು ಕೂಡ ಚೆನ್ನಾಗಿದ್ದೀವಿ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು ಸೊ ಇನ್ನು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಖಂಡಿತವಾಗ್ಲೂ ನಿಮಗೆ ನನ್ನ ಚಾನಲ್ ಯೂಸ್ಫುಲ್ ಆಗೋವಂಥ ಟಿಪ್ಸ್ಗಳು ಖಂಡಿತವಾಗ್ಲೂ ಸಿಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಶನೇಶ್ವರ ಜಯಂತಿ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಪಾಪುಗೆ ಚೀಟ್ ಬರೆಸ್ಬೇಕಾಗಿತ್ತು ನಾವು ತಿಂಗಳ ತಿಂಗಳ ಬರೆಸ್ತೀವಿ ಹಾಗಾಗಿ ಇವತ್ತು ಒನ್ ಮಂತ್ ಆಗಿತ್ತು ಹಾಗಾಗಿ ಚೀಟ್ ತೊಗೊಳ್ಳೋಣ ಅಂತ ಹೋಗಿದ್ವಿ ತೊಗೊಂಡು ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಜನ ಯಾರೂ ಇರಲಿಲ್ಲ ಹಾಗಾಗಿ ಸಣ್ಣ ಟಿಪ್ಪಣಿನ ತೊಗೊಂಡೆ ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೂ ಜನ ಕೂಡ ಇರಲಿಲ್ಲ ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಇರಲಿಲ್ವಲ್ಲ ಅದಕ್ಕೂ ಮುಂಚೆಯಿಂದನೂ ಕೂಡ ನಾವು ಇಲ್ಲಿ ಬರ್ತಾ ಇದ್ವಿ ಸೊ ಹಾಗಾಗಿ ಇಲ್ಲಿಗೂ ಕೂಡ ಬರ್ತೀವಿ ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಮಗಿಲ್ಲಿ ಓಪನ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಅಮಾವಾಸ್ಯೆ ಆಗಿರೋದ್ರಿಂದ ಓಪನ್ ಇರುತ್ತೆ ಅಂತ ಹೇಳಿದ್ರು ಸ್ಕೂಲ್ ಹತ್ರ ಬಂದ್ವಿ ಫೀಸ್ ಕಟ್ಟಬೇಕಂತ ಹೇಳಿ ಫೀಸ್ ಕಟ್ಬಿಟ್ಟು ಬುಕ್ಸ್ ಎಲ್ಲ ತಗೊಂಡೋಗೋಣ ಅಂತ ಹೇಳಿ ಹೋಗಿದ್ದಾರೆ ನಾವಿಲ್ಲೇ ಕೂತಿದ್ದೀವಿ ನೀನು ಹೋಗಲ್ವಾ ಆಯುಷ ಹೋಗಲ್ಲಂತೆ ಹೋಗಲ್ವಾ ಸ್ಕೂಲ್ ಹತ್ರ ಬಂದಿದ್ದೀವಿ ಹೋಗಿದ್ದಾರೆ ಒಳಗಡೆ ಕಟ್ಬಿಟ್ಟು ಬಂದ ತಕ್ಷಣ ಹಾಸನ್ಗೆ ಹೋಗಬೇಕು ಇವತ್ತು ಮಂಡೆ ಆಗಿರೋದ್ರಿಂದ ರಶ್ ಇರುತ್ತೆ ಅನಿಸುತ್ತೆ ನೋಡೋಣ ಎಷ್ಟೊತ್ತಿಗೆ ಆಗುತ್ತೋ ತೋರಿಸೋದು ಗೊತ್ತಿಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಹೋಗಿದ್ವಿ ಸೊ ಟೋಕನ್ ತೊಗೊಂಡು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಊಟಕ್ಕೆ ಹೋಗಬೇಕು ಹೋಗಿದ್ದಾರೆ ತರಲಿಕ್ಕೆ ಇಲ್ಲೇ ಪಕ್ಕದಲ್ಲೇ ಸೊ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಊಟನ ಅವ್ರದ್ದೆಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂತು ಸೊ ನಂಗೆ ಇಲ್ಲೇ ತಂದುಕೊಟ್ಟಿದ್ದಾರೆ ನೋಡಿ ನಾನು ಫಸ್ಟೇ ಜ್ವರ ಸಿರಪ್ ಹಾಕೊಂಡು ಹೋಗಿದ್ದೆ ಅಂದರೆ ಇವಾಗಿನೇನು ಇಂಜೆಕ್ಷನ್ ಕೊಡ್ತೀವಿ ಅನ್ನೋ ಹಾಗೆ ಯಾಕೆಂದರೆ ತುಂಬಾ ನೋವಾಗುತ್ತೆ ಅದಕ್ಕೆ ತುಂಬಾ ನೋವಾಗುತ್ತೆ ಸೊ ಹಂಗಾಗಿ ಜ್ವರ ಸಿರಪ್ ಹಾಕಿದ್ದೆ ಇನ್ನು ಅಳು ನಿಂತಿಲ್ಲ ಕಂಟಿನ್ಯೂಸು ನೆನೆಸ್ಕೊಂಡು ನೆನೆಸ್ಕೊಂಡು ಅಳೋದೇ ಆಗಿದೆ ಸೊ ಅರ್ಧ ತಿನ್ನಿಸಿದ್ದೆ ಇನ್ನು ಅರ್ಧ ಇವಾಗ ತಿನ್ನಿಸ್ಬೇಕು ಸಿಕ್ಕಾಪಟ್ಟೆ ಸೆಕೆ ಅಂದರೆ ತುಂಬ ಸೆಕೆ ಇದೆ ನೋಡಿ ಬಿಸಿಲನ್ನ ಅಂತ ಕಂಟಿನ್ಯೂಸ್ ಬಿಸಿಲು ಇದೇ ಥರ ಇಲ್ಲ ಹೋಗಿ ಬರೋದು ಮಾಡ್ತಾಯಿದ್ರೆ ಸೆಕೆ ಮಾತ್ರ ಸಖತ್ತು ಸೆಕೆ ಇದೆ ಸೊ ನಾವೆಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಬರೋಷ್ಟೊತ್ತಿಗೆ 4:30 ಆಗಿತ್ತು ಸೊ ಅವರು ಪಾಪುಗೆ ಡ್ರೈ ಫ್ರೂಟ್ಸ್ ಎಲ್ಲ ತರಕ್ಕೆ ಹೋಗಿದ್ರು ತಂದಾದಮೇಲೆ ನಾನು ಹೋಗಬೇಕಾಗಿತ್ತು ತರಲಿಕ್ಕೆ ಅಂತೇಳಿ ಅಷ್ಟೊಳಗೆ ಮಳೆ ಬಂದುಬಿಡ್ತು ಸೊ ಇವರು ಬೇಲ್ಪುರಿ ತಿಂತಾ ಇದ್ದಾರೆ ಅದ್ರ ಜೊತೆ ಕಾಫಿ ಕುಡಿತಾ ಇದ್ದಾರೆ ಮಳೆ ತುಂಬಾ ಬರ್ತಾ ಇತ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಹೊರಗಡೆ ಫುಲ್ ಮಳೆ ಇದೆ ಎಲ್ಲ ತಗೊಂಡಾಯಿತು ಇನ್ನೂ ತಗೊಳ್ಳೋದಿತ್ತು ತಗೊಳಕ್ಕಾಗಲಿಲ್ಲ ಮಳೆ ಬಂದ್ಬಿಡ್ತಲ್ಲ ಹಂಗಾಗಿ ಹೊರಟ್ವಿ ಮನೆಗೆ ಹೋಗ್ತಾ ಇದ್ದೀವಿ ಇನ್ನೊಂದು 3/4 ಗಂಟೆ ಮನೆಗೆ ರೀಚ್ ಆಗ್ತೀವಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ ಬೆಳಗ್ಗೆ ಎಲ್ಲ ಫುಲ್ ಬಿಸಿಲಿತ್ತು
ಅಲ್ಲಿ ಹಸನಲ್ಲಿ ಮಳೆ ಇತ್ತು. ಸೊ ನೋಡಿ, ಇಲ್ಲಿ ಅರ್ಧದಿಂದ ಮಳೆ ಇಲ್ಲ, ಮಳೆ ಬರೋದವ್ರ ಆಗಿದೆ ಅಷ್ಟೇ. ಇನ್ನೊಂದು 1 ಅವರ್ 2 ಅವರ್ಸ್ಲಿ ಇಲ್ಲೂ ಮಳೆ ಬರ್ಬೋದು, ಸದ್ಯಕ್ಕಿಲ್ಲ. ಸೊ ನಾವು ಬೆಳಗ್ಗೆ ಬರ್ತಾ ಚಂದ್ರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಆ ದೇವಸ್ಥಾನ ಇದೇನೆ, ಹೊರಗಡೆಯಿಂದ ಈ ಥರ ಇದೆ ನೋಡಿ. ಇದು ಮುಕ್ಕಾಲಾಯಿತು. ಬಂದ ತಕ್ಷಣ ಪಾಪನ ಅಲ್ಲಿ ಮಲಗಿಸಿ ನನ್ನ ಮಗಳಿಗೆ ನೋಡ್ಕೊಳಕ್ಕೆ ಹೇಳಿ ಬಟ್ಟೆನ ತೊಗೊಂಡೋಗೋಣ ಅಂತ ಹೇಳಿ ಮೇಲ್ಗಡೆ ಬಂದೆ. ಮಳೆ ಬರ್ತಾ ಇಲ್ಲ, ಬರೋ ಥರ ಆಗಿದೆ. ಗಾಳಿ ಬೀಸ್ತಾ ಇದೆ ತಣ್ಣಗೆ. ಬಟ್ಟೆ ತೊಗೊಂಡು ಹೋಗಬೇಕು, ಮತ್ತು ಸಂಜೆ ಹಾಕಿರೋ ಬಟ್ಟೆನ ನಾಳೆ ಒಣಗಿಸ್ಕೋಬೇಕಲ್ಲ, ಮಳೆ ಬಂದುಬಿಟ್ರೆ ಮತ್ತೆ ಶೀತ ಆಗಿಬಿಡ್ತವೆ. ಅದಕ್ಕೆ ತುಂಬಾ ಗಾಳಿ ಬೀಸ್ತಾ ಇದೆ ನೋಡಿ, ಸಿಕ್ಕಾಪಟ್ಟೆ ಗಾಳಿ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವ್ಲಾಗ್ನ ನೋಡಿದ್ದಕ್ಕೆ. ಟೇಕ್ ಕೇರ್, ಬಾಯ್ ಬಾಯ್.